ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಮುಕ್ತತೆ ಮತ್ತು ನಗುವಿಂದಲೇ ಎಲ್ಲರ ಗಮನ ಸೆಳೆದವರು ನಟಿ ಅಂಕಿತಾ ಅಮರ್ ಕಲಸ್ ಕನ್ನಡ ವಾಹಿನಿಯ ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ರು ಈಗ ನಮ್ಮನೆ ಯುವರಾಣಿ ಧಾರಾವಾಹಿಯಿಂದ ಅಂಕಿತಾ ಅವರು ಹೊರಬಂದಿದ್ರು ಸಹ ಅಭಿಮಾನಿಗಳು ಇಂದಿಗೂ ಕೋಳಿಮರಿ ಮೀರಾ ಪಾತ್ರವನ್ನ ಮರೆಯದೆ ಅಂಕಿತಾ ಅವರ ಎಲ್ಲಾ ಪೋಸ್ಟ್ಗಳಲ್ಲೂ ಕಮೆಂಟ್ಸ್ ಮೂಲಕ ಮಿಸ್ ಮಾಡ್ಕೊಳ್ತಿರೋದಾಗಿ ತಿಳಿಸುತ್ತಾರೆ ಇದೀಗ ಅಂಕಿತಾ ಅವರ ಅಭಿಮಾನಿಗಳಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಸಿಕ್ಕಿದ್ದು ಅದನ್ನು ಅಂಕಿತಾ ಅಮರ್ ಮತ್ತು ಖ್ಯಾತ ನಟ ರಕ್ಷಿತ್ ಶೆಟ್ಟಿ ಜೊತೆಯಾಗಿ ನೀಡಿದ್ದಾರೆ ಯುವರಾಣಿ ಧಾರಾವಾಹಿಯಿಂದ ಕೋಳಿಮರಿ ಮತ್ತು ಗುಗ್ಗು ಪಾತ್ರ ಬಹಳ ಫೇಮಸ್ ಆಗಿತ್ತು ಇವರಿಬ್ಬರ ಮುತ್ತಿನ ಕೋಳಿ ಜಗಳ ನೋಡಲು ಕಿರುತೆರೆ ವೀಕ್ಷಕರು ಕಾದು ಕುಳಿತಿರ್ತಿದ್ರು ಸಾಕೇತ್ ಅನಿಕೇತ್ ಮತ್ತು ಮೀರಾ ಮೂವರ ಕಾಂಬಿನೇಷನ್ ದೃಶ್ಯಗಳು ಸಹ ಚೆನ್ನಾಗಿ ಮೂಡಿ ಬರ್ತಿದ್ವು ಈ ಬಾರಿ ಅಂಕಿತಾ ಅವರ ಹುಟ್ಟುಹಬ್ಬವನ್ನ ಸಾಕೇತ್ ಮತ್ತು ಅನಿಕೇತ್ ಇಬ್ಬರು ಸಹ ಅಂಕಿತಾ ಅವರ ಮನೆಗೆ ಬಂದು ಆಚರಿಸಿದ್ದಾರೆ ಈ ಮೂವರನ್ನ ಸಹ ಜೊತೆಯಾಗಿ ನೋಡಿ ಅಭಿಮಾನಿಗಳಿಗೂ ಬಹಳ ಸಂತಸವಾಗಿತ್ತು ಅನಿಕೆತ್ ಮೀರಾ ಮತ್ತೆ ಜೊತೆಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿ ಅನ್ನೋದು ಅಭಿಮಾನಿಗಳ ಆಸೆ ಅಂಕಿತಾ ಅವರ ಹುಟ್ಟುಹಬ್ಬದಂದು ಅವರ ಅಭಿಮಾನಿಗಳೆಲ್ಲರೂ ಸಹ ಸೋಷಿಯಲ್ ಮೀಡಿಯಾ ಮೂಲಕ ವಿಶ್ ಮಾಡಿದ್ರು ಜೊತೆಗೆ ಅಂಕಿತಾ ನಾಯಕಿಯಾಗಿರುವ ದಬ ಸಿನಿಮಾ ತಂಡ ಹೊಸ ಪೋಸ್ಟರ್ ಬಿಡುಗಡೆ ಮಾಡಿ ಅಂಕಿತಾ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ರು ಜೊತೆಗೆ ನಟ ರಕ್ಷಿತ್ ಶೆಟ್ಟಿ ಅವರ ಕಡೆಯಿಂದ ಸಹ ಅಂಕಿತಾ ಅವರಿಗೆ ಒಂದು ಸರ್ಪ್ರೈಸ್ ಸಿಕ್ಕಿದೆ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡಲಿರುವ ಹೊಸ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅಂಕಿತಾ ರಕ್ಷಿತ್ ಶೆಟ್ಟಿ ಅವರ ಪರಂ ವಹ ಸ್ಟುಡಿಯೋ ಕಡೆಯಿಂದ ಅಂಕಿತಾ ಅವರಿಗೆ ಸ್ವಾಗತ ಮಾಡಿ ತಮ್ಮ ಸಂಸ್ಥೆಗೆ ಬರಮಾಡಿಕೊಂಡು ಜೊತೆಗೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಎ ಗುಡ್ ನ್ಯೂಸ್ ಅಂಕಿತಾ ಅವರ ಅಭಿಮಾನಿಗಳಿಗೆ ಬಹಳ ಸಂತಸವಾಗಿದೆ ಇಂತಹ ಒಳ್ಳೆಯ ಅವಕಾಶಗಳು ಅಂಕಿತಾ ಅವರಿಗೆ ಸಿಗಲಿ ಅನ್ನೋದು ಅಭಿಮಾನಿಗಳ ಆಶಯ